ಮೂಢ ಅಸ್ತ್ರದ ಮೂಲಕ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾದಂತಹ ಟೆನ್ಷನ್ ಶುರುವಾಗಿದೆ ಮತ್ತು ತನಿಖೆ ಹೇಗೆ ಸಾಗಬಹುದು ತನಿಖೆ ಯಾವಾಗ ಶುರುವಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ವಿ ಇನ್ನೊಂದು ಕಡೆಗೆ ಈ ವಿಚಾರವನ್ನ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ದೋಸ್ತಿಗಳು ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಕಮಲ ಹಾಗೂ ತೆನಿಯ ಹೋರಾಟ ತೀವ್ರಗೊಳ್ಳುತ್ತೆ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಈಗಾಗಲೇ ನಿನ್ನೆಯಂತೂ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನೋಡಿದ್ವಿ ನಾವು ಪ್ರತಿಭಟನೆ ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನು ದಾಖಲಿಸ್ತಾರೆ ವಿಪಕ್ಷಗಳು ಸಿಎಂ ರಾಜೀನಾಮೆಯನ್ನ ಕೊಡಲೇಬೇಕು ಭ್ರಷ್ಟಾಚಾರದ ಕಳಂಕ ಮುಖ್ಯಮಂತ್ರಿಗಳ ಮೇಲೆ ಬಂದ ಮೇಲೆ ಅವರು ಆ ಪದದಲ್ಲಿ ಆ ಪದವಿಯಲ್ಲಿ ಮುಂದುವರಿಯೋದು ಶೋಭೆ ತರಲ್ಲ ಹೀಗಾಗಿ ರಾಜೀನಾಮೆಯನ್ನು ಕೊಡಬೇಕು ಅವರ ಪದತ್ಯಾಗ ಆಗಬೇಕು ಅಂತ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಮಾಡಲಿಕ್ಕಿದ್ದಾರೆ ದೋಸ್ತಿಗಳು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಜೆಪಿಗೆ ಯಾವ ಪರಿಸ್ಥಿತಿ ಬಂದಿತ್ತು ಯಡಿಯೂರಪ್ಪ ಅವರಿಗೆ ಯಾವ ಪರಿಸ್ಥಿತಿ ಬಂದಿತ್ತೋ ಎಕ್ಸಾಕ್ಟ್ಲಿ ಅದೇ ಪೊಸಿಷನ್ನಲ್ಲಿ ಬಟ್ ಪಕ್ಷ ಮಾತ್ರ ಸ್ವ್ಯಾಪ್ ಆಗಿದೆ ಲಾಸ್ಟ್ ಟೈಮ್ ಇದ್ದಿದ್ದು ಬಿಜೆಪಿ ಹಾಗೂ ಯಡಿಯೂರಪ್ಪ ಈ ಸಲ ಇದ್ದಿದ್ದು ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಕಂಪೇರಿಂಗ್ ಆಪಲ್ ಟು ಆಪಲ್ ಅಂತ ಹೇಳ್ತಾರಲ್ಲ ಅಂಥದ್ದೇ ಎಕ್ಸಾಕ್ಟ್ ಪ್ರಕರಣ ಇದು ಸೊ ಇದರ ಸಂಪೂರ್ಣ ಲಾಭವನ್ನ ಪಡೆಯೋದಕ್ಕೆ ದೋಸ್ತಿಗಳು ಕೂಡ ಮುಂದಾಗಿದ್ದಾರೆ ಜನರಲ್ ಕೂಡ ಈಗಾಗಲೇ ಒಂದು ಭಾವನೆ ಮೂಡ್ತಾ ಇದೆ ಆ ಭಾವನೆಯನ್ನ ಇನ್ನಷ್ಟು ಆಳಕ್ಕೆ ಬಿತ್ತಬೇಕು ಅಂತ ಹೇಳಿದ್ರೆ ಈ ಪ್ರತಿಭಟನೆಗಳೆಲ್ಲ ಅವಶ್ಯಕ ಬಿಜೆಪಿ ಜೆ ಡಿ ಎಸ್ ಪಕ್ಷ ಎರಡೂ ಸೇರಿ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ನನ್ನ ಒಂದು ವರ್ಚಸ್ಸಿಗೆ ಕಪ್ಪು ಮಸಿಯನ್ನು ಹತ್ತಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಎರಡೂ ಪಕ್ಷಗಳು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಹೇಳಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಹಲವಾರು ಮಂತ್ರಿಗಳೋ ಆದಿಯಾಗಿ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡಲಿ ಅಂತ ಕೇಳಕಂಡಿದ್ದಾರೆ ಯಾವ ನೈತಿಕ ನಾನು ಆ ನೆನ್ನೆ ಈ ತೀರ್ಪು ಹೊರಗೆ ಬಂದಾಗ ಈಗ ನನ್ನ ಮೇಲೆ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು ಮುಖ್ಯಮಂತ್ರಿಗಳು ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪದಿಂದ ನಾನು ಮುಕ್ತನಾದ ಮೇಲೆ ಮಾತಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಿನ್ನೆ ನಾನೇನು ಹೇಳಿದ್ದಲ್ಲ ಒಬ್ಬ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರಲ್ಲ ಯಾರಿಗೂ ಹೆದರಲ್ಲ ಗೊತ್ತಿದೆ ನೀವು ಹೆದರಲ್ಲ ಅಂತ ಗೊತ್ತು ನನಗೆ ಇಷ್ಟೆಲ್ಲ ಮಾಡಿ ಹಗರಣದ ಹದಿನಾಲ್ಕು ಸೈಟ್ ಪ್ರಕರಣದಲ್ಲಿ ಇವತ್ತು ನಿಮ್ಮ ಬಂಡತನ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೋತಾ ಇದ್ದೀರಿ ನಿನ್ನೆಯ ತೀರ್ಪಿನಲ್ಲಿ ಅಷ್ಟೇ ಅಲ್ಲ ಹಲವಾರು ವಕೀಲರುಗಳು ಹೈಕೋರ್ಟ್ ನ ಮುಂದೆ ವಾದ ಮಾಡಿದಾಗ ಎಳೆ ಎಳೆಯಾಗಿ ಇಂಚಿಂಚು ಈ ಪ್ರಕರಣದ ಬಗ್ಗೆ ನಾಡಿನ ಕನಿಷ್ಠ ರಾಜಕೀಯದ ಕಾನೂನಿನ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವನಿಗೂ ಅರ್ಥವಾಗ್ತಕ್ಕಂಥ ರೀತಿಯಲ್ಲೇ ಕೋರ್ಟ್ ಕಲಾಪಗಳಲ್ಲಿ ನಡೆದಿರ್ತಕ್ಕಂಥದ್ದನ್ನ ನೀವುಗಳೇ ತೋರಿಸಿದ್ದೀರಿ ನಾಡಿನ ಜನತೆಗೆ ಎಫ್ ಐ ಆರ್ ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕು ನನಗನಸ್ತತೆ ಹೈಕೋರ್ಟ್ ಆದೇಶ ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕಾಗಿತ್ತು ಲೋ ಲೋಯರ್ ಕೋರ್ಟು ಈಗ ಜನಪ್ರತಿನಿಧಿ ನ್ಯಾಯಾಲಯ ಅದನ್ನು ಆದೇಶ ಮಾಡಿದೆ ಆಗಲಾದರೂ ಕೊಡಬೇಕಾಯಿತು ಇನ್ನೊಂದು ಚಾನ್ಸ್ ಇದೆ ನಿಮಗೆ ಎಫ್ ಐ ಆರ್ ಆದ ತಕ್ಷಣ ನಿಮ್ಮ ಪೊಲೀಸರು ಮುಂದೆನೇ ಹೋಗಿ ನೀವು ನಿಂತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸಹಕರಿಸಿ ಯಾವ ನಾಯಕನ ವಿರುದ್ಧ ತನಿಖೆಗೆ ಆದೇಶ ಆಗಿದೆ ಆ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಒಂದು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಮಾಡೋದಕ್ಕೆ ಸಾಧ್ಯನಾ ನ್ಯಾಯಬದ್ದವಾಗಿರ್ತಕ್ಕಂತ ತನಿಖೆ ನಡೆದಕ್ಕೆ ಅಸಾಧ್ಯ ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಅದು ಸಿಬಿಐ ಸಾಧ್ಯ ಹಾಗಾಗಿ ಮುಖ್ಯಮಂತ್ರಿಗಳನ್ನು ಆಗ್ರಹನ ಮಾಡ್ತಾ ಇದ್ದೇವೆ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು ಬಂಡತನವನ್ನ ಬದುಗಿಟ್ಟು ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ನೀಡಬೇಕು ಈಗ ಸಿದ್ದರಾಮಯ್ಯ ಇಷ್ಟು ಇಷ್ಟ ದಿನ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ರ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಗ್ಲೌಸ್ ಹಾಕಿ ಫಿಂಗರ್ ಪ್ರಿಂಟ್ ಬಿಡದಲ್ಲೇ ಕಳ್ತನ ಮಾಡಿದವರು ನನ್ನ ಚಾರೆ ಇಲ್ಲ ಎಲ್ಲಿದೆ ನಂದಲ್ಲಿ ಚಾರೆ ನಂದೆಲ್ಲಿದೆ ಫಿಂಗರ್ ಪ್ರಿಂಟ್ ಅಂತ ಹೇಳ್ತಾರೆ ಆದರೆ ಕಳ್ತನ ಆಗಿಲ್ವಾ ಕಳ್ತನ ಆಗಿದೆ ಕಳ್ತನ ಆಗಿರೋದು ಗೊತ್ತು ಸರ್ಕಮ್ಟೆನ್ಸಸ್ ಎವಿಡೆನ್ಸು ಕಳ್ತನವನ್ನು ದೃಢೀಕರಿಸ್ತಾ ಇದೆ ನಂದೆಲ್ಲಿದೆ ಫಿಂಗರ್ ಪ್ರಿಂಟ್ ಅಂತ ಕೇಳ್ತಾ ಇದ್ರು ಈಗ ಅದನ್ನು ಬಿಟ್ಟಿದ್ದಾರೆ ಈಗ ಅದಕ್ಕೆ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳಕ್ ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನ ನಾವೆಲ್ಲರೂ ಕೇಳಿದ್ದೇವೆ ನಮಗೆ ಬೇಕಾಗಿರೋ ರಾಜ್ಯದ ಜನರಿಗೆ ಪ್ರಾಮಾಣಿಕ ಉತ್ತರ ಪ್ರಾಮಾಣಿಕ ಉತ್ತರವನ್ನು ನೀವು ಕೊಡ್ತಾ ಇಲ್ಲ ನೀವು ಕೇವಲ ಬುದ್ಧಿವಂತಿಕೆ ಉತ್ತರ ಕೊಡ್ತಾ ಇದೀರಿ ಬುದ್ಧಿವಂತಿಕೆ ಉತ್ತರದ ಮೂಲಕ ಕೆಲವ್ರನ್ನ ನಂಬಿಸ್ಬೋದು ಎಲ್ಲರೂ ನಮ್ಸ